ನಮಗೆ ಆಶೀರ್ವಾದ ಮಾಡಿದಾಗಷ್ಟೇ ಅವರು ನಮ್ಮನ್ನು ಕರೆಸಿಕೊಂಡಾಗಷ್ಟೇ ನಾವು ಅವರ ದರ್ಶನ ಭಾಗ್ಯವನ್ನು ಪಡೆಯಲು ಸಾಧ್ಯ. ಅವರ ಇಚ್ಛೆಯಲ್ಲಿ ನಾವು ಹೋಗ್ತೀವಿ ಅಂತಂದ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ನಮ್ಮ ತಾಯಿ ಹೇಳಿದ್ರು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದಂದ್ರೆ ನಾನು ತಿರುಪತಿ ತಿಮ್ಮಪ್ಪನಿಗೆ ಬಹಳ ವರ್ಷದಿಂದ ಹೋಗ್ಬೇಕು ಹೋಗ್ಬೇಕು ಅಂತ ನಮಗೆಲ್ಲ ಆಶ್ಚರ್ಯ ಆಗ್ತಾ ಇರೋದು. ಆದ್ರೆ ಇನ್ನೂವರೆಗೂ ಒಮ್ಮೆನೂ ಅಲ್ಲಿ ಹೋಗ್ಲಿಕ್ಕೆ ನನಗೆ ಆಗ್ತದೆ. ತಿರುಪತಿ ತಿಮ್ಮಪ್ಪ ನಮ್ಮನ್ನ ಕರೆಸ್ಕೊಳ್ಬೇಕು, ನಮಗೆ ಆ ಭಾಗ್ಯ ಸಿಗಬೇಕು, ನಮ್ಮ ನಂಬರ್ ಬರಬೇಕು, ಅವಾಗ ಅವನ ದರ್ಶನ ನಮಗೆ ಆಗತ್ತೆ. ಅದೇ ರೀತಿ ನನ್ನ ಸೌಭಾಗ್ಯ ಗುರುಗಳು ಹೇಳಿದ ಹಾಗೆ ಈ ಒಂದು ಕುತ್ತಿಗೆ ಪರ್ಯಾಯ ಉತ್ಸವದಲ್ಲಿ ಭಾಗವಹಿಸುವಂತ ಸೌಭಾಗ್ಯ ನನಗೆ ಆ ಶ್ರೀ ಕೃಷ್ಣ ಪರಮಾತ್ಮ ಆ ಪಾಂಡುರಂಗ ವಿಠಲ ನನಗೆ ಮಾಡಿಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನಾನಿವತ್ತು ಇಲ್ಲಿದ್ದೀನಿ. ಪರ್ಯಾಯ ಯಾವ ರೀತಿ ಆಗುತ್ತೆ, ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿಯನ್ನ ಪಡೆದಂತ ಕುತ್ತಿಗೆ ಮಠ ನನಗೆ ರಘುಪತಿ ಭಟ್ ಅಣ್ಣ ಅವರು ಹೇಳ್ತಾ ಇದ್ದಾರೆ. ಎಲ್ಲ ಸ್ವಾಮೀಜಿಗಳು ನಮ್ಮ ದೇಶದಲ್ಲಿ ಇದ್ದಾರೆ, ಆದರೆ ಕುತ್ತಿಗೆ ಮಠದ ಸ್ವಾಮೀಜಿಗಳು ಇಡೀ ವಿಶ್ವದಲ್ಲಿ ಸುತ್ತ ಎಷ್ಟೋ ಮಠಮಾನ್ಯಗಳನ್ನ ಮಾಡಿದ್ದಾರೆ. ಇವತ್ತು ಭಾರತ ದೇಶದ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ನಮ್ಮ ಬಹಳ ಹೆಮ್ಮೆಯ ಸಂಸ್ಕೃತಿ. ಈ ಸಂಸ್ಕೃತಿಯನ್ನ ಉಳಿಸುವುದು ಬೆಳೆಸುವುದು ನಮ್ಮೆಲ್ಲರ ಆದ ಕರ್ತವ್ಯ. ಅದು ನಮ್ಮ ದೇಶಕ್ಕಷ್ಟೇ ಸೀಮಿತ ಅಲ್ಲದೆ ಕುತ್ತಿಗೆ ಶ್ರೀಗಳು ವಿದೇಶಗಳಲ್ಲಿ ಮಠಮಾನ್ಯಗಳನ್ನ ತೆಗೆದು ನಮ್ಮ ಸಂಸ್ಕೃತಿಯನ್ನ ಅಲ್ಲಿ ಪಸರಿಸ್ತಾ ಇದ್ದಾರೆ ಅಂತಂದ್ರೆ ಬಹಳ ದೊಡ್ಡ ಕಾರ್ಯ, ಬಹಳ ಪುಣ್ಯದ ಕಾರ್ಯ, ನಮ್ಮ ಶ್ಲಾಘನೀಯ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಶ್ರೀಕೃಷ್ಣ ಪರಮಾತ್ಮನ ಪರಮ ಭಕ್ತರ ಪರ್ಯಾಯ ಕಾರ್ಯಕ್ರಮದಲ್ಲಿ ಧರ್ಮದ ಕಾರ್ಯಕ್ರಮದಲ್ಲಿ ಯಾವುದೇ ರಾಜಕಾರಣವನ್ನ ತರದೆ ಒಂದು ಆಭಾಷೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಯಾವುದೇ ರಾಜಕಾರಣವನ್ನ ತರದೆ ಭಕ್ತಿ ಭಾವನೆಯಿಂದ ಪೂಜ್ಯ ಭಾವನೆಯಿಂದ ಸರ್ಕಾರದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಕೂಡ ಮತ್ತು ಜಿಲ್ಲಾ ಆಡಳಿತದ ಪರವಾಗಿ ಸಂಪೂರ್ಣವಾದಂತಹ ಸಹಕಾರ. ಈಗ ನನಗೆ ಏನೋ ಒಂದು ಜವಾಬ್ದಾರಿಯನ್ನ ಕೊಟ್ಟು ಏನೋ ಮಹಾಪೋಷಕ ಆ ಜವಾಬ್ದಾರಿಗೆ ತಕ್ಕದ ಆ ಜವಾಬ್ದಾರಿಗೆ ಮರ್ಯಾದೆ ಬರುವ ರೀತಿಯಲ್ಲಿ ನಾನು ಈ ಕಾರ್ಯಕ್ರಮವನ್ನ ಮಠದ ಮಗಳಾಗಿ ಮುಂದೆ ನಿಂತ್ಕೊಂಡು ನಾನು ಮಾಡ್ತೀನಿ. ಒಮ್ಮೆ ಜವಾಬ್ದಾರಿಯನ್ನ ಹೆಗಲ ಮೇಲೆ ಹೊತ್ಕೊಂಡ್ರೆ ಎಷ್ಟೇ ಕಷ್ಟ ಬಂದರೂ ಕೂಡ ಆ ಜವಾಬ್ದಾರಿಯನ್ನ ನಿರ್ವಹಿಸ್ತೀನಿ ಅಂತ ಭಾಷೆಯನ್ನ ಕೊಡ್ತೀನಿ. ಜಗತ್ತಿನಿಂದ ಅಥವಾ ಬೇರೆ ದೇಶದಿಂದ ಬಂದಂತ ಎಲ್ಲ ಸಂಪತ್ತನ್ನು ಕೂಡ ಅನುಕೂಲ ಮಾಡಿಕೊಡೋಣ. ಎಲ್ಲರೂ ವಿಶ್ವ ಪ್ರಸಿದ್ಧಿಯಾಗುವಂತ ಪರ್ಯಾಯವನ್ನ ನಮ್ಮ ನಿಮ್ಮ ಎಲ್ಲರ ಒಂದು ಮುಂದಾಳತ್ವದಲ್ಲಿ ಶ್ರೀ ಕೃಷ್ಣನ ಪರಮಾತ್ಮನ ಆಶೀರ್ವಾದದೊಂದಿಗೆ ಬಹಳ ಒಳ್ಳೆ ರೀತಿಯಿಂದ ಭಕ್ತಿ ಭಾವನೆಯಿಂದ ನಾವು ಮಾಡೋಣ ಅಂತ ಹೇಳ್ತಾ ಮುಂದಿನ ಬಾರಿ ಬಂದಾಗ ಜಿಲ್ಲಾಡಳಿತದ ಒಂದು ಮೀಟಿಂಗ್ ಅನ್ನ ಕರೀತೀನಿ. ತಮ್ಮನ್ನೆಲ್ಲರನ್ನೂ ಕೂಡ ಆ ಮೀಟಿಂಗ್ಗೆ ಆಹ್ವಾನಿಸ್ತೀನಿ. ಆ ಒಂದು ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ ನಮಗೆ ಏನು ಜವಾಬ್ದಾರಿ